ಭಟ್ಕಳ ತಾಲೂಕಿನ ಪುರಸಭೆಯ ಸಾಮಾನ್ಯ ಸಭೆಯು ಪುರಸಭಾಧ್ಯಕ್ಷ ಸಾದಿಕ್ ಮಟಾರ್ ಅವರ ಅಧ್ಯಕ್ಷತೆಯಲ್ಲಿ ಪುರಭವನ ಸಭಾಂಗಣದಲ್ಲಿ ನಡೆಯಿತು. ಪುರಭವನ ನಿರ್ಮಾಣ, ಅತಿಕ್ರಮಣ ವಿಚಾರ ಹಾಗೂ ಇನ್ನಿತರ ವಿಚಾರಗಳು ಚರ್ಚೆಯಾಗಿ ಸದಸ್ಯರ ನಡುವೆ ವಾಗ್ವಾದಕ್ಕೆ ಕಾರಣವಾಯಿತು. ಮತದಾನದ ಪ್ರಕ್ರಿಯೆ ಮೂಲಕ ಕೆಲ ಸಮಸ್ಯೆಗಳನ್ನು ಬಗೆಹರಿಸಲಾಯಿತು. ಭಟ್ಕಳ ತಾಲೂಕಿನ ಪುರಸಭೆಯ ಸಾಮಾನ್ಯ ಸಭೆಯು ಪುರಸಭಾಧ್ಯಕ್ಷ ಸಾದಿಕ್ ಮಟ್ಟಾರ್ ಅವರ ಅಧ್ಯಕ್ಷತೆಯಲ್ಲಿ ಪುರಸಭಾ ಸಭಾಂಗಣದಲ್ಲಿ ನಡೆಯಿತು. ಸಭೆಯ ಪ್ರಾರಂಭದಲ್ಲಿ ಇಲ್ಲಿನ ಪುರಭವನ ನಿರ್ಮಾಣ ವಿಳಂಬದ ಬಗ್ಗೆ ಹಾಗೂ ಈಗಾಗಲೇ ನಿರ್ಮಾಣಕ್ಕೆ ವಿನಿಯೋಗವಾದ ಮೊತ್ತದ ಬಗ್ಗೆ ಪುರಸಭೆಯ ಇಂಜಿನಿಯರ್ ಅವರ ಬಳಿ ಸದಸ್ಯ ಪಾಸ್ಕಲ್ ಗೊನ್ಸು ಪ್ರಶ್ನಿಸಿದ್ದು, ಈಗಾಗಲೇ 1.85 ಕೋಟಿ ಹಣ ವಿನಿಯೋಗವಾಗಿದ್ದು ಇನ್ನೂ 2 ಕೋಟಿ ರೂಪಾಯಿಗಳಷ್ಟು ಅವಶ್ಯವಿದೆ ಎಂದು ಇಂಜಿನಿಯರ್ ತಿಳಿಸಿದರು. ಹಾಗೂ ಹಣವು 3 ಹಂತದಲ್ಲಿ ಹಂಚಿಕೆಯಾಗಿದ್ದು, ಮೊದಲ ಹಂತದಲ್ಲಿ 50 ಲಕ್ಷ, ಎರಡನೇ ಹಂತದಲ್ಲಿ 50 ಲಕ್ಷ ಹಾಗೂ ಮೂರನೇ ಹಂತದಲ್ಲಿ 85 ಲಕ್ಷ ಬಿಡುಗಡೆಯಾಗಿದ್ದು ಇನ್ನೂ 13 ಲಕ್ಷ ರೂಪಾಯಿ ಹಣ ಪಾವತಿಯಾಗಬೇಕಾಗಿದೆ ಎಂದ ಇಂಜಿನಿಯರ್ ಅವರನ್ನ, ಇನ್ನೂ ಯಾವ ಕಾಲಕ್ಕೆ ಪುರಭವನ ನಿರ್ಮಾಣ ಮುಗಿಯಲಿದೆ ಎಂದು ತರಾಟೆಗೆ ತೆಗೆದುಕೊಂಡರು. ಶೀಘ್ರದಲ್ಲೇ 26 ಲಕ್ಷ ಬಿಡುಗಡೆಗೊಳಿಸಿ ಪುರಭವನವನ್ನ ಪುರಸಭೆಯ ವಶಕ್ಕೆ ತೆಗೆದುಕೊಳ್ಳುವಂತೆ ಸದಸ್ಯರು ಅಧ್ಯಕ್ಷರ ಬಳಿ ಆಗ್ರಹಿಸಿದರು. ಇನ್ನು ಅತಿಕ್ರಮಣ ವಿಚಾರ ಸಭೆಯಲ್ಲಿ ಚರ್ಚೆಯಾಗಿದ್ದು, ಈ ಬಗ್ಗೆ ಸದಸ್ಯರು ಪುರಸಭೆಯ ಮುಖ್ಯಾಧಿಕಾರಿಗಳ ಬಳಿ ಅತಿಕ್ರಮಣದ ಬಗ್ಗೆ ಮಾಹಿತಿ ನೀಡುವಂತೆ ತಿಳಿಸಿದ್ದು, ಪುರಸಭೆ ವ್ಯಾಪ್ತಿಯಲ್ಲಿ ಹೊಸದಾಗಿ ಯಾವುದೇ ಅತಿಕ್ರಮಣ ಮಾಡಲು ಅವಕಾಶ ಕೊಟ್ಟಿಲ್ಲವಾಗಿದೆ ಎಂದು ಮುಖ್ಯಾಧಿಕಾರಿಗಳು ಸಭೆಗೆ ತಿಳಿಸಿದರು. ಪುರಸಭೆಯ ಜಾಗವಿರುವ ಪ್ರದೇಶಗಳಿಗೆ ನಾಮಫಲಕ ಹಾಕಿ ಅತಿಕ್ರಮಣ ಆಗದಂತೆ ನೋಡಿಕೊಳ್ಳಬೇಕು ಎಂದು ಅಧ್ಯಕ್ಷ ಸಾದಿಕ್ ಮಟ್ಟ ಇಂಜಿನಿಯರ್ ಅವರಿಗೆ ಸೂಚಿಸಿದರು. ಇನ್ನು ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಡೊಂಬರ್ಪಳ್ಳಿ ಹಾಡಿ ಜಾಗ, ಸೂಸ್ಗಡಿ ಮತ್ತು ಅಕ್ಕಪಕ್ಕ ಇರುವ ಇತರೆ ಸರ್ವೆ ನಂಬರ್ಗಳ ಜಾಗವನ್ನ ಪುರಸಭೆಗೆ ಮಂಜೂರಿ ನೀಡುವ ಕುರಿತು ಪ್ರಸ್ತಾವನೆ ಸಲ್ಲಿಸುವ ಬಗ್ಗೆ ಚರ್ಚೆಗಳು ನಡೆದವು. ಶ್ರೀ ನಿಚ್ಚಲಮಕ್ಕಿ ತಿರುಮಲ ವೆಂಕಟರಮಣ ದೇವಸ್ಥಾನ ಕಲಂ 11ರಲ್ಲಿದ್ದರೂ ಸಹ ಪುರಸಭೆಯ ವಶಕ್ಕೆ ಒಪ್ಪಿಸಬೇಕೆಂದು ಟರಾವು ಮಾಡಲು ಸದಸ್ಯರು ಒತ್ತಡ ಹಾಕದಂತೆ ಪುರಸಭೆಯ ಸದಸ್ಯ ವೆಂಕಟೇಶ್ ನಾಯ್ಕ ಮನವಿ ಮಾಡಿಕೊಂಡರು. ಆದರೆ ಈ ಬಗ್ಗೆ ಪುರಸಭೆ ಸದಸ್ಯರು ಮನವಿಗೆ ಒಪ್ಪದೆ ಟರಾವು ಮಾಡಲೇಬೇಕೆಂದು ಒತ್ತಡ ಹಾಕಿದ್ರು. ಈ ಮಧ್ಯೆ ಸದಸ್ಯ ವೆಂಕಟೇಶ್ ನಾಯ್ಕ ಹಾಗೂ ಟರಾವು ಮಾಡಲೇಬೇಕೆಂದು ಒತ್ತಡ ಹಾಕುತ್ತಿರುವ ಸದಸ್ಯರ ಮಧ್ಯೆ ಮಾತಿನ ಚಕಮಕಿ ಉಂಟಾಯಿತು. ಕೇವಲ ಸರ್ಕಾರಿ ಹಾಡಿ ಜಾಗವನ್ನ ಟರಾವು ಮಾಡುವ ಬದಲು ಉದ್ದೇಶಪೂರ್ವಕವಾಗಿ ದೇವಸ್ಥಾನದ ಜಾಗವನ್ನೇ ಪುರಸಭೆ ವಶಕ್ಕೆ ನೀಡುವಂತೆ ಒತ್ತಾಯ ಹಾಕುತ್ತಿದ್ದಾರೆಂದು ಸದಸ್ಯ ವೆಂಕಟೇಶ್ ನಾಯ್ಕ ಆರೋಪಿಸಿದರು. ಅಂತ್ಯದಲ್ಲಿ ಸರ್ವೆ ನಂಬರ್ 576ರ ಜಾಗವನ್ನ ಪುರಸಭೆ ವಶಕ್ಕೆ ಮಂಜೂರಿ ಮಾಡುವಂತೆ ತುರ್ತು ಮತದಾನ ಕಾರ್ಯ ನಡೆದಿದ್ದು, ಮತದಾನದಲ್ಲಿ ಜಾಗವನ್ನ ಪುರಸಭೆಗೆ ಮಂಜೂರಿ ಮಾಡಬೇಕೆಂದು ಬಹುಮತ ಬಂದ ಹಿನ್ನೆಲೆ ಟರಾವು ಮಾಡಲಾಯಿತು. ಪುರಸಭೆಯ ಕೆಲವು ಪ್ರದೇಶದಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡುವ ಬಗ್ಗೆ ಭಟ್ಕಳ ಮುಸ್ಲಿಂ ಯೂತ್ ಫೌಂಡೇಶನ್ ಅವರು ಪತ್ರ ಬರೆದಿದ್ದು, ಈ ಬಗ್ಗೆ ಫೆಡರೇಷನ್ ಅವರಿಗೆ ಈ ಹಿಂದೆ ಅರ್ಬನ್ ಬ್ಯಾಂಕ್ಗೆ ನೀಡಿದ ರೀತಿಯಲ್ಲಿಯೇ ಪುರಸಭೆಯಿಂದ ವ್ಯವಸ್ಥೆ ಕಲ್ಪಿಸುವಂತೆ ಸದಸ್ಯರು ಒಪ್ಪಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಮೊಹಿದ್ದೀನ್ ಅಹಮದ್ ಅಶ್ಫಾಕ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಕೈಸರ್ ಮೊತೇಶಾಮ್ ಸೇರಿದಂತೆ ಸರ್ವ ಸದಸ್ಯರು, ಮುಖ್ಯಾಧಿಕಾರಿ ವೆಂಕಟೇಶ್ ನಾವುಡ, ಆರೋಗ್ಯಾಧಿಕಾರಿ ಸೋಜಿಯಾ ಸೋಮನ್ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ವಿಸ್ಮಯ ನ್ಯೂಸ್, ಎಸ್ ಉದಯ್ ನಾಯ್ಕ್, ಭಟ್ಕಳ.